ವಿದ್ಯಾರ್ಥಿಗಳು ಏಳನೇ ತರಗತಿಗೆ ಸಂಬಂಧಪಡುವಂತಹ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಯೂಸ್ ಆಗುವಂತಹ ಮುಖ್ಯವಾಗಿ ರಿವಿಜನ್ ನೋಟ್ಸ್ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಕಿರು ನೋಟ್ಸ್ ಘಟಕ ಟು ಕೋಶ ಮತ್ತು ಕೋಶ ಹಂತದ ವ್ಯವಸ್ಥೆ ಎಂಬ ಒಂದು ಪಾಠದ ಸಂಪೂರ್ಣವಾದಂತಹ ಪ್ರಶ್ನೆ ಕೋಶಗಳನ್ನು ಇಲ್ಲಿ ಕೊಡಲಾಗಿದೆ. ಓಕೆ, ಶುರು ಮಾಡೋಣ ಬನ್ನಿ. ಸೂಕ್ಷ್ಮ ಜೀವಿಗಳು ಬರಿ ಕಣ್ಣಿಗೆ ಕಾಣಿಸದ ಒಂದು ಆದರೆ ಸೂಕ್ಷ್ಮ ದರ್ಶಕದ ಮೂಲಕ ನೋಡಿದಾಗ ಕಾಣುವ ಜೀವಿಗಳನ್ನು ಸೂಕ್ಷ್ಮ ಜೀವಿಗಳು ಎಂದು ನಾವು ಕರಿತೇವೆ. ಆಂಟೋನ್ ವಾನ್ ಲಿವೆನ್ ಹಾಕ್ ಸೂಕ್ಷ್ಮ ದರ್ಶಕ ಕಂಡುಹಿಡಿದ ವಿಜ್ಞಾನಿ. ಪ್ರತಿಯೊಂದು ಜೀವಿಯ ದೇಹವು ಜೀವಕೋಶಗಳೆಂಬ ಸೂಕ್ಷ್ಮ ಘಟಕಗಳಿಂದ ಮಾಡಲ್ಪಟ್ಟಿರುತ್ತೆ. ರಾಬರ್ಟ್ ಹುಕ್ ಜೀವಕೋಶಗಳನ್ನು ಕಂಡುಹಿಡಿದ ವಿಜ್ಞಾನಿ. ವೃಕ್ಷಾರ್ವೇದ ಪರಾಶರ ಋಷಿ ಬರೆದ ಗ್ರಂಥ ಸಸ್ಯ ಮತ್ತು ಕೃಷಿಯ ಬಗ್ಗೆ ವಿವರಣೆ ಇದೆ. ಜೀವದ್ರವ್ಯ ಜೀವಕೋಶವು ಜೀವದ್ರವ್ಯ ಎಂಬ ಬಣ್ಣರಹಿತ ಲೋಳೆಯಂತಹ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ಪ್ಲಾಸ್ಮಾ ಪೊರೆ ಜೀವದ್ರವ್ಯ ಪ್ಲಾಸ್ಮಾ ಪೊರೆ ಎಂಬ ಪೊರೆಯಿಂದ ಆವೃತವಾಗಿದೆ. ಪ್ರತಿಯೊಂದು ಜೀವಕೋಶವು ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯಗಳನ್ನು ಒಳಗೊಂಡಿರುತ್ತೆ. ಕೋಶ ಕೇಂದ್ರ ದ್ರವ್ಯ ಕೋಶ ಕೇಂದ್ರದ ಒಳಗಿನ ಜೀವದ್ರವ್ಯಕ್ಕೆ ಕೋಶ ಕೇಂದ್ರ ಎಂದು ಕರೀತೇವೆ. ಕೋಶ ದ್ರವ್ಯ ಕೋಶ ಕೇಂದ್ರ ಮತ್ತು ಪ್ಲಾಸ್ಮಾ ಪೊರೆಯ ಮಧ್ಯದಲ್ಲಿರುವ ಜೀವದ್ರವ್ಯಕ್ಕೆ ಕೋಶ ದ್ರವ್ಯ ಎಂದು ಕರೀತೇವೆ ನಾವು. ಹೌದಾ? ಇಲ್ಲಿ ಕಣದಂಗ ನೋಡಿ. ಕಣದಂಗ ಅಂದರೆ ಜೀವಕೋಶದಲ್ಲಿರುವ ನಿರ್ದಿಷ್ಟ ರಚನೆ ಮತ್ತು ಕಾರ್ಯವನ್ನು ಹೊಂದಿರುವ ಜೀವಂತ ಘಟಕ ಅಂತ ಹೇಳ್ತೀವಿ. ಆಸ್ಟ್ರಿಚ್ನ ಮೊಟ್ಟೆವು ಸುಮಾರು 15 ಸೆಂಟಿಮೀಟರ್ ಉದ್ದ, 13 ಸೆಂಟಿಮೀಟರ್ ಅಗಲ ಮತ್ತು ಸುಮಾರು 2 ಕೆಜಿ ತೂಕವನ್ನು ಹೊಂದಿದ್ದು ಅತ್ಯಂತ ದೊಡ್ಡ ಜೀವಕೋಶವಾಗಿರುತ್ತೆ. ನರಕೋಶವು ಅತ್ಯಂತ ಉದ್ದವಾದ ಪ್ರಾಣಿ ಜೀವಕೋಶವಾಗಿದ್ದು ಇದು ಸುಮಾರು 90 ಸೆಂಟಿಮೀಟರ್ ಉದ್ದ ಇರುತ್ತೆ. ಹೆಂಪ್ ಸಸ್ಯದ ಸ್ಕಿರ್ಲೆಮ್ ಕೈಮಾಯ ಎಳೆಯು ಅತ್ಯಂತ ಉದ್ದವಾದ ಸಸ್ಯವಾಗಿರುತ್ತೆ, ಜೀವಕೋಶವಾಗಿದ್ದು ಇದು ಸುಮಾರು 100 ಸೆಂಟಿಮೀಟರ್ ಉದ್ದ ಇರುತ್ತೆ. ಮೈಕೋಪ್ಲಾಸ್ಮಾ ಬ್ಯಾಕ್ಟೀರಿಯಾ ಜೀವಕೋಶವು ಅತ್ಯಂತ ಸಣ್ಣ ಜೀವಕೋಶವಾಗಿದ್ದು ಇದು 0.1 micrometer to 0.25 micrometer ಗಾತ್ರವನ್ನು ಹೊಂದಿದೆ. ಪ್ರೊಕ್ಯಾರಿಯೋಟ್ ಜೀವಕೋಶಗಳಲ್ಲಿ ನಿರ್ದಿಷ್ಟ ಕೋಶ ಕೇಂದ್ರವಿರದ ಜೀವಿಗಳು ಬ್ಯಾಕ್ಟೀರಿಯಾ. ಯುಕ್ಯಾರಿಯೋಟ್ ಜೀವಕೋಶಗಳಲ್ಲಿ ನಿರ್ದಿಷ್ಟ ಕೋಶ ಕೇಂದ್ರವಿರುವ ಜೀವಿಗಳು ಉದಾಹರಣೆ ಬ್ಯಾಕ್ಟೀರಿಯಾ ಬಿಟ್ಟು ಉಳಿದೆಲ್ಲ ಜೀವಿಗಳು ಈ ಯುಕ್ಯಾರಿಯೋಟ್ಗೆ ಸಂಬಂಧಪಡ್ತವೆ. ಓಕೆ, ನೆಕ್ಸ್ಟ್ ನೋಡಿ. ಏಕಕೋಶ ಜೀವಿಗಳು ಜೀವಿಯ ದೇಹವು ಕೇವಲ ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿದ್ರೆ ಅಂಥ ಜೀವಿಗಳಿಗೆ ಜೀವಕೋಶೀಯ ಜೀವಿಗಳು ಅಂತ ಹೇಳ್ತೀವಿ ನಾವು. ಉದಾಹರಣೆ ಬ್ಯಾಕ್ಟೀರಿಯಾ, ಕ್ಲೋರೆಲ್ಲಾದಂತಹ ಕೆಲವು ಸೈವಲ್ಗಳು ಮತ್ತು ಅಮೀಬಾ, ಯುಗ್ಲಿನಾ, ಫ್ಯಾರಾಮಿಸಿಯಂನಂತಹ ಪ್ರೋಟೋಜೋವ ಇತ್ಯಾದಿ. ಬಹುಕೋಶೀಯ ಜೀವಿಗಳು ಜೀವಿಗಳ ದೇಹವು ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ರೆ ಅಂಥ ಜೀವಿಗಳಿಗೆ ಬಹುಕೋಶೀಯ ಜೀವಿಗಳು ಅಂತ ಹೇಳ್ತೀವಿ. ಹೈಡ್ರಾ, ಹಿರುವೆ, ಆನೆ, ಮರ ಇವು ಉದಾಹರಣೆಗಳು. ಜೀವಕೋಶ ಒಂದು ಜೀವಿ ಅತ್ಯಂತ ಚಿಕ್ಕ ಮೂಲ ಘಟಕ ಅಂಗಾಂಶ ಅಂದರೆ ಒಂದೇ ತೆರನಾದ ರಚನೆ ಮತ್ತು ಕಾರ್ಯವನ್ನು ಹೊಂದಿರುವ ಜೀವಕೋಶಗಳ ಗುಂಪು ಅಂತ ಹೇಳ್ತೀವಿ ನಾವು. ಓಕೆ, ಇದು ಘಟಕ ಎರಡಕ್ಕೆ ಸಂಬಂಧಪಡುವಂತಹ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ನಾವು ನೋಟ್ಸ್. ಓಕೆ, ಅಂಗ ನೋಡಿ. ಒಂದು ನಿರ್ದಿಷ್ಟ ಕಾರ್ಯನಿರ್ವಹಿಸಲು ವಿವಿಧ ಅಂಗಾಂಶಗಳು ಒಟ್ಟಾಗಿ ಕೆಲಸ ಮಾಡುವ ವ್ಯವಸ್ಥೆಯಾಗಿರುತ್ತೆ. ಅಂಗಯು ಅಂದರೆ ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ವಿವಿಧ ಅಂಗಗಳು ಒಟ್ಟಾಗಿ ಕೆಲಸ ಮಾಡುವ ವ್ಯವಸ್ಥೆ. ಜೀವಿ ಜೈವಿಕ ಪ್ರಕ್ರಿಯೆಗಳನ್ನು ಸುಲಲಿತವಾಗಿ ನಡೆಸಲು ನಮ್ಮ ದೇಹದಲ್ಲಿ ಹಲವು ಅಂಗಗಳು ಒಟ್ಟಾರೆ ಕಾರ್ಯನಿರ್ವಹಿಸುತ್ತೆ. ಓಕೆ, ಜೀವಕೋಶದ ಭಾಗಗಳು ಕಾರ್ಯಗಳು ವಿಶೇಷ ಹೆಸರು ಕೋಶ ಕೇಂದ್ರ ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ಸಂಯೋಜಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ. ಆದ್ದರಿಂದ ಇದನ್ನು ಜೀವಕೋಶದ ಕೇಂದ್ರ ಕಾರ್ಯಸ್ಥಾನ ಅಂತ ಕರಿತೀವಿ. ಜೀವಕೋಶದ ಕೇಂದ್ರ ಕಾರ್ಯಸ್ಥಾನ ಮೈಟೋಕಾಂಡ್ರಿಯನ್ ಆಹಾರದಿಂದ ಶಕ್ತಿ ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಅದನ್ನು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೇವೆ ನಾವು. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ರೈಬೋಸೋಮ್ ಪ್ರೋಟೀನ್ ಸಂಶ್ಲೇಷಣೆಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ಇದನ್ನು ಪ್ರೋಟೀನ್ ಕಾರ್ಖಾನೆ ಅಂತ ಹೇಳ್ತೀವಿ. ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಇದು ಸೆಂಟ್ರಿಯೋಲ್ ಕೋಶ ವಿಭಜನೆಗೆ ಸಹಾಯ ಮಾಡುತ್ತದೆ. ಓಕೆ, ಕೋಶಾವಕಾಶ ಕೋಶದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯ ವಸ್ತುಗಳು ಸ್ರವಿಕೆಗಳು ಮತ್ತು ಸಂಗ್ರಹಾರ ಉತ್ಪನ್ನಗಳನ್ನು ಸಂಗ್ರಹಿಸುತ್ತದೆ. ಓಕೆ, ಇದು ಮೇನ್ ಇಂಪಾರ್ಟೆಂಟ್. ಓಕೆ, ಎಂಡೋಪ್ಲಾಸ್ಮಿಕ್ ವಿವಿಧ ವಸ್ತುಗಳನ್ನು ಕೋಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮತ್ತು ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ ಸಾಗಿಸ್ತವೆ. ಗಾಳಿಗೆ ಸಂಕೀರ್ಣ ಅಂದರೆ ಕೋಶೀಯ ಚಟುವಟಿಕೆಗಳಿಗೆ ಅಗತ್ಯವಿರುವ ರಾಸಾಯನಿಕಗಳನ್ನು ಸ್ರವಿಸುತ್ತವೆ. ಜೀವಕೋಶದ ರಾಸಾಯನಿಕ ಕಾರ್ಖಾನೆಗಳು ಲೈಸೋಸೋಮ್ ಕೋಶದಲ್ಲಿಯ ಕಾರ್ಬನಿಕ್ ವಸ್ತುಗಳನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಆತ್ಮಹತ್ಯೆ ಸಂಚಿ ಪ್ಲಾಸ್ಟಿಡ್ಗಳು. ಓಕೆ, ಈ ರೀತಿಯಲ್ಲಿ ನಾವು ನೋಡ್ತೀವಿ. ಓಕೆ, ಇದು ಮೇನ್ ಇಂಪಾರ್ಟೆಂಟ್. ಇದು ಘಟಕ 2 ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇದನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಪಾಠದ ಒಂದು ವೀಡಿಯೋಸ್ಗಳು ನಿಮಗೆ ಸಿಗ್ತವೆ. ಓಕೆ.